ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿಯ ಚಿನ್ನಕಾಯಲಪಲ್ಲಿ ಗ್ರಾಮದ ಬಳಿ ಇರುವ ಶ್ರೀ ಧಾತ್ರಿ ಗೋಶಾಲೆ ಸೇವಾ ಟ್ರಸ್ಟ್ ನಡೆಸುತ್ತಿರುವ ಧಾತ್ರಿ ಗೋಶಾಲೆಯ ಗೋವುಗಳಿಗೆ ಸುಮಾರು 4 ಟ್ರ್ಯಾಕ್ಟರ್ ಲೋಡ್ ಮೇವನ್ನು ಹಿರಿಯ ವಾಲಿಬಾಲ್ ಕ್ರೀಡಾಪಟು ಶ್ರೀನಿವಾಸ ಜಿನಿ ದಾನ ಮಾಡಿದರು. ಈ ವೇಳೆ ಮಾತನಾಡಿ, ವಿದೇಶಿ ಮನಸ್ಥಿತಿಯಿಂದಾಗಿ ಹಸುವನ್ನು ಹಾಲು ಮಾರಾಟ ಮಾಡುವ ಯಂತ್ರ ಎಂದು ಬ್ರ್ಯಾಂಡ್ ಮಾಡಲಾಗುತ್ತಿದೆ. ಈ ಮನಸ್ಥಿತಿಯಿಂದ ಗೋವಿನ ಹಿರಿಮೆ ಮರೆಯಾಗುತ್ತಿದೆ. ಹಸುಗಳನ್ನು ಹಾಲಿನ ಮೂಲವೆಂದು ಮಾತ್ರ ಪರಿಗಣಿಸಲಾಗುತ್ತಿದೆ ಮತ್ತು ಭಾರತೀಯ ತಳಿಯ ಹಸುಗಳನ್ನು ನಿರ್ಲಕ್ಷಿಸಲಾಗುತ್ತಿದೆ. ಇನ್ನು ಕೆವಿ ಪ್ರಶಾಂತ್ ಕುಮಾರ್ ನೇತೃತ್ವದ ಧಾತ್ರಿ ಗೋಶಾಲೆ ಭಾರತೀಯ ಗೋ ತಳಿಯ ಸಂರಕ್ಷಣೆ ಮತ್ತು ಬೆಳವಣಿಗೆ ಮತ್ತು ಅಭಿವೃದ್ಧಿಗಾಗಿ ಗೋಶಾಲೆಯನ್ನು ನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದರು. ಈ ತರ ಮಾಡೋ ಉದ್ದೇಶ ಎಲ್ರಿಗೂ ಇರೋದಿಲ್ಲ. ಮೊದಲನೇದಾಗಿ ಇದೆ, ಎಲ್ಲರ ಹತ್ರನು ಇರುತ್ತೆ ದುಡ್ಡು, ಬಟ್ ಇಂಥ ಒಳ್ಳೆ ಮನಸ್ಸಿರಲ್ಲ. ಪ್ರಶಾಂತ್ ಮಾಡಿದ್ದಕ್ಕೆ ತುಂಬ ಸಂತೋಷ ಆಯಿತು. ಅದನ್ನು ನೋಡಿಬಿಟ್ಟು ನಮ್ಮ ಕಡೆಯಿಂದ ಪ್ರಶಾಂತ ಒಂದು 1000 ಪಟ್ಟು ಮಾಡಿದರೆ ನಮ್ಗೆ 1 ಪಟ್ಟಾದರೂ ಗೋಮಾತೆಗೆ ಒಳ್ಳೇದು ಮಾಡೋ ಅಂತ ಉದ್ದೇಶದಿಂದ ಈ ಮೇವನ್ನು ತಗೊಂಬಂದಿದ್ವಿ. ನಮ್ಮ ಪ್ರಶಾಂತ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ. ಇದೇ ರೀತಿ ಪ್ರಶಾಂತ್ ಇನ್ನ ಒಳ್ಳೆ ಕೆಲಸ ಮಾಡಲಿ ಅಂತ ನಮ್ದೇನೋ ಚಿಕ್ಕದಾಗಿ ಅವ್ರ ಹಿಂದೆ ಇರ್ತೀವಿ. ಅವ್ರ ಒಳ್ಳೆ ಕೆಲಸ ಅದಕ್ಕೆ ನಮ್ ಸಪೋರ್ಟ್ ಇರುತ್ತೆ. ಈ ಸಂದರ್ಭದಲ್ಲಿ ಶ್ರೀ ಧಾತ್ರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಕೆವಿ ಪ್ರಶಾಂತ್ ಕುಮಾರ್, ಮುಖಂಡರಾದ ಚಿನ್ನಿ, ವೆಂಕಿ, ಮನೀಷಾ, ಗಜ, ನಾಗೇಶ, ಗಂಗರಾಜು, ಗಂಗಾಧರ, ಮಂಜು, ಬಾಲಾಜಿ, ಶ್ರೀನಿವಾಸ್, ಗುರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರಾಜೇಶ್, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ.